ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಇವತ್ತು ನಾನು ನಿಮ್ಗೆ ತಗೊಂಬಂದಿರುವಂತ ಒಂದು ಟಾಪಿಕ್ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್. ಖಂಡಿತವಾಗ್ಲೂ ಎಲ್ಲರೂ ಕೂಡ ಫುಲ್ ಆಗಿ ನೋಡಿ ವಿಡಿಯೋನ, ಕೈ ಮುಗಿದು ಕೇಳ್ಕೊತೀನಿ. ಅವಾಗಲೇ ನಿಮಗೆ ಗೊತ್ತಾಗೋದು ಏನು ನಿಜವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ. ಸೊ ಕರ್ನಾಟಕದ ಇಶ್ಯೂ ಬಂದಾಗ ಈ ಹಿಜಾಬ್ ಇಶ್ಯೂ, ಇವಾಗ ರೀಸೆಂಟ್ಲಿ ಆಗಿ ಉಟ್ಕೊಂಡಂತ ಈ ಒಂದು ಹಿಜಾಬ್ ಇಶ್ಯೂನ ನಾನು ಇವತ್ತು ಮಾತಾಡಕ್ ಹೊರಟಿದ್ದೀನಿ. ಯಾಕೆ ಯಾವ ಯೂಟ್ಯೂಬರ್ಸು ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಅವರ ಸಬ್ಸ್ಕ್ರೈಬರ್ ಆಗಿರುವಂತ, ಅದರಲ್ಲಿ ಎಷ್ಟೋ ಜನರು ಶಾಲಾ ಮಕ್ಕಳು ಇರ್ತಾರೆ, ಕಾಲೇಜ್ ಓದುವಂತ ಮಕ್ಕಳು ಇರ್ತಾರೆ. ಸೊ ಅವರಿಗೆ ಯಾಕೆ ಇವರು ತಿದ್ದಿ ಹೇಳಬಾರ್ದು, ಅದು ಒಂದು ನನ್ನ ಕ್ವಶನ್ ಆಗಿದೆ. ಯಾರು ಕೂಡ ಈ ಒಂದು ವಿಷಯವನ್ನು ತೆಗೆಯಲ್ಲ, ಮಾತಾಡಲ್ಲ, ಯಾಕೆಂದ್ರೆ ಇಲ್ಲಿ ಒನ್ ಸೈಡ್ ಸ್ಟ್ಯಾಂಡ್ ನ ಯಾರಾದ್ರೂ ತಗೋತಾರೆ ಅನ್ನೋದು ಭಯದಿಂದ. ಸೊ ಯಾವತ್ತು ಕೂಡ ಒನ್ ಸೈಡ್ ಸ್ಟ್ಯಾಂಡ್ ನ ಎಲ್ಲೂ ಕೂಡ ತಗೋಬಾರ್ದು, ಅದು ನನ್ನ ನಿಜವಾದ ಒಂದು ಕಾಳಜಿ ಅಂತ ಹೇಳ್ಬೇಕು. ಸೊ ಈ ಹಿಜಾಬ್ ಇಶ್ಯೂ ಎಲ್ಲಿ ಉಟ್ಕೊಳ್ತು ಅಂತ ಫಸ್ಟ್ ನೋಡೋಣ. ಉಡುಪಿಯಲ್ಲಿ ಒಂದು ಪ್ರೈವೇಟ್ ಕಾಲೇಜ್, ಕಾಲೇಜ್ ಹೆಸರು ಹೇಳಕ್ ನಂಗೆ ಇಷ್ಟ ಇಲ್ಲ. ಸೊ ಆ ಪ್ರೈವೇಟ್ ಕಾಲೇಜ್ ಅಲ್ಲಿ ಒಂದು 10 ಹುಡುಗಿಯರು ಒಂದು ದಿನ ಹಿಜಾಬ್ ಹಾಕೊಂಡು ಬರ್ತಾರಂತೆ. ಸೊ ಆ ಹಿಜಾಬ್ ಹಾಕೊಂಡು ಬರುವಾಗ ಅಲ್ಲಿನ ಒಂದು ಪ್ರಾಧ್ಯಾಪಕರುಗಳೆಲ್ಲರೂ ಸೇರಿ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ ಅಂತೆ. ನೀವು ಹಿಜಾಬ್ ನ ರಿಮೂವ್ ಮಾಡಿ ಅದಾದ ನಂತರ ನೀವು ಕ್ಲಾಸ್ ತರಗತಿಯೊಳಗೆ ಬಂದು ಕೂತ್ಕೋಬಹುದು ಅಂತ ಹೇಳಿದಾರಂತೆ. ಬಟ್ ಆ ಒಂದು ಹುಡುಗಿಯರನ್ನ ಒಂದು 10 ದಿವಸಗಳಿಂದ ಹೀಗೇನೆ ಮಾಡ್ತಾ ಇದಾರಂತ ಆ ಒಂದು ಹುಡುಗಿಯರ ಕಂಪ್ಲೇಂಟ್ಸ್ ಇದು. ಇದೆಲ್ಲ ಆದ ನಂತರ ಒಂದು ನಿಜವಾಗಿ ಈ ಒಂದು ಹಿಜಾಬ್ ನ ಇಶ್ಯೂ ಉಟ್ಕೊಳ್ಳುತ್ತೆ. ಹಿಜಾಬ್ ಇಶ್ಯೂ ಉಟ್ಕೊಂಡ ನಂತರ ಹಲವಾರು ಜನರು ಇನ್ನೊಂದು ಸ್ವಲ್ಪ ಒಂದು ಗ್ಯಾಂಗ್ ಬಂದ್ಬಿಟ್ಟು ಕೇಸರಿ ಶಾಲುಗಳನ್ನ ಹಾಕಿ ಕ್ಲಾಸ್ ತರಗತಿಗೆ ಬರೋದಂತೆ. ಸೊ ಇವರು ಹಿಜಾಬ್ಗೆ ಹೋರಾಡಿದ್ರೆ ಅವ್ರು ಕೇಸರಿ ಶಾಲುಗಳನ್ನ ಹಾಕೊಂಡ್ ಬರ್ತೀನಿ ಅಂತ ಹೇಳೋದಂತೆ. ನಿಜವಾಗಿ ಸ್ಟೂಡೆಂಟ್ಸ್ ಆದವರು ಯಾರು ಹೇಳಿ? ನೀವು ನಿಮ್ ತಂದೆ ತಾಯಿಯಿಂದ ಕಲ್ತ್ಕೋಬೇಕಾಗಿದ್ದು ತುಂಬಾನೇ ಇದೆ, ಅದು ಇದಲ್ಲ. ಈ ಜಾತಿ ಭೇದ ಭಾವ ಮತ ಇದು ಕಲಿಬೇಕಾದಂತ ವಯಸ್ಸು ಇದಲ್ಲ. ನಿಜವಾಗ್ಲು ನೀವು ನಿಮ್ಮ ಒಂದು ಲೈಫ್ ಕರಿಯರ್ ಅಲ್ಲಿ ಏನಾದ್ರು ಒಂದು ಇಂಪಾರ್ಟೆಂಟ್ ಆಗಿ ಸಾಧಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿರೋ ಒಂದು ವಿಷಯ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಅನ್ನೋದು ಇಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಹೇಗೆ ತಿರುಗಿ ಬಿದ್ರು ಕೂಡ ನಿಮ್ ಲೈಫ್ ಅಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಬರಕ್ಕಾಗಲ್ಲ. ಆ ಡಿಸಿಪ್ಲಿನ್ ಯಾರಲ್ಲೂ ಕೂಡ ಇಲ್ಲ ಅಂತಾನೆ ಗೊತ್ತಾಗ್ತಿದೆ. ಇವಾಗಿನ ಒಂದು ಸ್ಟೂಡೆಂಟ್ಸ್ಗೆ ಯಾಕಪ್ಪ ಜಾತಿ? ನಿಜವಾಗ್ಲೂ ಹೇಳಿ, ಫ್ಯೂಚರ್ ನಿಮ್ ಕೈಯಲ್ಲಿದೆ, ಈ ಭಾರತ ದೇಶ ನಿಮ್ ಕೈಯಲ್ಲಿದೆ. ಇವಾಗ ಮಾಡ್ತಾ ಇರೋ ಪಾಲಿಟಿಕ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಜಾತಿ ಭೇದ ಭಾವ ಅಂತ ಹೊಡೆದಾಡ್ಕೊಂಡು ಸಾಯೋದಾಗಿರ್ಬೋದು, ಇದೆಲ್ಲ ಬಿಟ್ಬಿಡಿ, ಅದು ಅವ್ರ ಜೊತೆನೆ ಮುಗ್ದೋಗ್ಲಿ. ನಿಮಗೆ ಯಾಕೆ ಇದು ಬೇಕು ಅಂತ ನನ್ನ ಕ್ವಶನ್. ಎಲ್ಲರಿಗೂ ಅಷ್ಟೇ, ಹಿಜಾಬ್ ಧರಿಸಿದವ್ರಿಗೆ ಮಾತ್ರ ಅಲ್ಲ, ಕೇಸರಿ ಧರಿಸಿದವ್ರಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾ ಇದ್ದೀನಿ, ಯಾಕೆ ಈ ಜಾತಿ ಭೇದ ಭಾವ ಅಂತ ಹೇಳ್ಕೊಂಡು ಇನ್ನೂ ನೀವು ನಿಮ್ಮ ತಂದೆ ತಾಯಿ ತರ ಹೊಡೆದಾಡ್ಕೊಂಡು ಸಾಯ್ಬೇಕಾ? ಇಲ್ಲ 1947 ತರ ಆ ಒಂದು ಕಾಲಘಟ್ಟಕ್ಕೆ ಹೋಗಿ ಅಲ್ಲಿ ತರ ಹೊಡೆದಾಡ್ಕೊಂಡು ಇವಾಗ ಸಾಯ್ಬೇಕಾ ನೀವು? ನಿಜವಾಗಿ ಹೇಳಿ, ಸ್ಟೂಡೆಂಟ್ಸ್ನ ಒಂದು ಕರ್ತವ್ಯ ಏನು? ಕಾಲೇಜ್ ಹೋದ್ನ, ಸಮುದಾಯಗಳ ಪಾಠಗಳನ್ನ ಕಲ್ತ್ಕೊಂಡ, ಸಮುದಾಯದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ರೂಢಿಸ್ಕೊಂಡ, ಇಂಥ ವಿಷಯಗಳನ್ನ ಕಲ್ತ್ಕೊಳ್ಳಿ, ಒಳ್ಳೆ ವಿಷಯಗಳನ್ನ ಕಲೀರಿ. ಅಂಡ್ ಇಟ್ಸ್ ನಾಟ್ ಅಬೌಟ್ ವಿಯರಿಂಗ್ ಹಿಜಾಬ್ ಆರ್ ವಿಯರಿಂಗ್ ಸಮ್ ಸಫ್ರಾನ್ ಶಾಲ್ಸ್. ನಿಮಗೆ ಎಜುಕೇಟೆಡ್, ನೀವು ಎಷ್ಟು ಎಜುಕೇಟೆಡ್ ಆಗಿದ್ದೀರಾ ಈ ಒಂದು ವಿಷಯದಲ್ಲಿ, ಸಮಾಜದಲ್ಲಿ ಬದುಕೋಕೆ ನಿಮಗೆ ಆ ಒಂದು ತಾಕತ್ತು ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ ನಿಮ್ಮ ಒಂದು ತರಗತಿಯಲ್ಲಿ ಓದ್ಬೇಕಾದ್ರೆ. ಸೊ ತರಗತಿಯಲ್ಲಿ ಓದ್ಕೋಬೇಕಾದ್ರೆ ನೀವು ಯಾವತ್ತೂ ಕೂಡ ಮಾರ್ಕ್ಸ್ ಆಗಿರ್ಬೋದು, ಈ ಜಾತಿ ಭೇದ ಭಾವ ಆಗಿರ್ಬೋದು ನೋಡ್ಕೋಬೇಡಿ. ಹಿಜಾಬ್ ಓಕೆ, ಇಟ್ಸ್ ಓಕೆ, ನೀವು ಧರಿಸ್ಕೊಳ್ಳಿ. ಕಾಲೇಜ್ ಹೊರಗಡೆ ಅಲ್ಲಿಂದ ಬರ್ತಾ ಇದ್ದೀರಾ, ಕಾಲೇಜ್ ಹೊರಗಡೆ ಧರಿಸ್ಕೊಳ್ಳಿ. ಯಾಕಂದ್ರೆ ಯೂನಿಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿರೋದೇ ಸ್ಟೂಡೆಂಟ್ಸ್ಗೆ ಯಾವತ್ತು ಕೂಡ ಈಕ್ವಾಲಿಟಿನ ಎತ್ತಿ ತೋರಿಸೋಕ್ಕೆ. ಒಂದು ಸ್ಟೂಡೆಂಟ್ ಹತ್ರ ಈಗ ನೀವು ಕಲರ್ ಡ್ರೆಸ್ ಹಾಕೊಂಡ್ಬರ್ತೀರಾ, ಒಂದು ಸ್ಟೂಡೆಂಟ್ ಹತ್ರ ಆ ಒಂದು ಡ್ರೆಸ್ ಇರಲ್ಲ. ಸೊ ಆ ಬಡವರಾಗಿರೋ ಹತ್ರ, ಸೊ ಆ ಒಂದು ಮಗುವನ್ನು ಯಾವತ್ತೂ ಕೂಡ ಭೇದ ಭಾವ ಮಾಡಬಾರ್ದು ಅನ್ನೋ ಒಂದು ಒಂದೇ ಕಾರಣಕ್ಕಾಗಿ ಯೂನಿಫಾರ್ಮ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದಿದ್ದಾರೆ. ಆ ಒಂದು ಯೂನಿಫಾರ್ಮ್ನ ನೀವು ತರಗತಿಯಲ್ಲಿ ವಿಯರ್ ಮಾಡಬೇಕಾಗಿದ್ದು ಒಂದು ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ ರೀ. ಯಾರು ಕೂಡ ಈ ತರ ಒಂದು ಹಿಜಾಬ್ ಆಗಿರ್ಬೋದು ಇಲ್ಲ ಕೇಸರಿ ಶಾಲ್ ಹಾಕೊಂಡ್ಬಂದು ಕೂರೋದು ಇದೆಲ್ಲ ಒಳ್ಳೇದಲ್ಲ. ಯಾವತ್ತು ಕೂಡ ಫ್ಯೂಚರ್ ಮಕ್ಕಳಿಗೆ ನಿಮಗೆ ನಾನು ಹೇಳ್ತಾ ಇರೋದು, ಈ ಸ್ಟೂಡೆಂಟ್ಸ್ ಇಂದನೇ ಇನ್ನು ಮುಂದ್ಗಡೆ ಭಾರತ ಉದ್ಧಾರ ಆಗ್ಬೇಕಾಗಿದೆ ಅಂತ ಅನ್ಕೊಂಡಿರೋದು ತಪ್ಪಾಗೋಯ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ನಿಜವಾಗ್ಲು ಈ ಜಾತಿ ಭೇದ ಭಾವ ನಿಮ್ ತಲೆಯಲ್ಲಿ ಅಷ್ಟು ಆಳವಾಗಿದೆ ಅಂತ ಗೊತ್ತಾಗ್ತಿದೆ. ಜನ್ಮದಲ್ಲೂ ಈ ಒಂದು ವಿಷಯ ಯಾವುದೇ ಎಷ್ಟೇ ವರ್ಷಗಳಾದ್ರೂ 100-200,000 ವರ್ಷ ಆದ್ರೂ ಜಾತಿ ಹೋಗಲ್ಲ ಅಂತ ಗೊತ್ತಾಯ್ತು. ಇಲ್ಲ ಜಾತಿ ಬಗ್ಗೆ ಹೋರಾಡ್ಬೇಕು ಅಂದ್ರೆ ಜಾತಿ ಬಗ್ಗೆ ಹೊರಗಡೆ ಹೋರಾಡ್ಕೊಂಡು ಸಾಯಿರಿ. ಯಾರಾದ್ರೂ ಅಷ್ಟೇ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಾದ್ರೂ ಅಷ್ಟೇ, ನಿಮಗೆ ಆ ಸ್ಕೂಲ್ನ ಪರ್ಮಿಸಿಸ್ಗೆ ಬರೋಕೆ ಆ ಒಂದು ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಸ್ಕೂಲ್ನಲ್ಲಿ ವಿದ್ಯೆನೇ ದೊಡ್ಡದಾಗಿ ಬೆಲೆ ಬಾಳುವಂತ ಒಂದು ವಸ್ತು ಆಗಿರುತ್ತೆ. ಸೊ ನೀವು ಅದಕ್ಕೆ ಅವಮಾನ ಮಾಡಿ ಜಾತಿ ಭೇದ ಭಾವ ಕಟ್ಕೊಂಡಿದ್ರಂದ್ರೆ ಯಾರು ಕೂಡ ಬರಬೇಡಿ. ಆ ಕೇಸರಿ ಶಾಲ್ ಹಾಕೊಂಡವ್ರಾದ್ರೂ ಅಷ್ಟೇ, ಹಿಜಾಬ್ ಹಾಕೊಂಡವ್ರು ಅಷ್ಟೇ, ಒಳಗಡೆ ಹೋಗ್ಬೇಡಿ. ನಿಜವಾಗಿ ಹೇಳ್ತೀನಿ, ನಿಮಗೆ ಅಷ್ಟು ನಿಮ್ಮ ಅದೆಲ್ಲ ಬಿಟ್ಟು ನಿಮ್ ಜಾತಿನ ಬಿಟ್ಟು ವಿದ್ಯೆನೇ ಮುಖ್ಯ ಅಂತ ಹೇಳಿದ್ರೆ ಒಳಗಡೆ ಹೋಗಿ ಓದ್ಕೊಳ್ಳಿ, ನಿಮ್ಮ ಒಂದು ಬದುಕನ್ನು ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನು. ಅಂಡ್ ಇನ್ನೂ ನಿಮಗೆ ಜಾತಿ ಇಂಪಾರ್ಟೆಂಟ್ ಅಂದ್ರೆ ಬೇಡ, ಇರಬೇಡಿ ಈ ದೇಶದಲ್ಲಿ, ಇರಬೇಡಿ.
ಆ್ಯಂಡ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದನ್ನು ಈ ಮುಸ್ಲಿಮಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ದೇಶದಲ್ಲಿ ಇರಬೇಡಿ ಅಂತ. ಅವರಿಗೆ ದೇಶದಿಂದ ಹೊರಗಡೆ ಹೋಗುವಂತ ಹೇಳಕ್ಕೆ ಯಾರೂ ಕೂಡ ಅಧಿಕಾರ ಇಲ್ಲ. ಹಾಗೆ ದೇಶದಲ್ಲಿ ಯಾರು ಕೂಡ ಇರಬೇಡಿ. ನೀವು ಜಾತಿ ಬಗ್ಗೆ ತುಂಬಾನೇ ಒಂದು ಕಾಳಜಿಯನ್ನು ವಹಿಸ್ತಾ ಇದ್ದೀರಾ ಅಂದ್ರೆ, ಯಾವುದೇ ಜಾತಿ ಆದವರು ಅಷ್ಟೇ ದೇಶದಲ್ಲಿ ಇರಬೇಡಿ. ನೀವು ನಿಮ್ಮ ಅಂತವ್ರನ್ನ ಇಟ್ಕೊಂಡು ದೇಶ ಯಾವತ್ತೂ ಕೂಡ ಮುಂದೆ ಬರಲ್ಲ. ನಿಮಗೆ ಅಷ್ಟು ಬುದ್ಧಿವಂತಿಕೆ ಇದ್ರೆ ದೇಶವನ್ನು ಮುಂದೆ ತರೋದಕ್ಕೆ ಪ್ರಯತ್ನ ಪಡಿ, ಏನಾದರೂ ಕಂಡುಹಿಡೀರಿ, ಇಲ್ಲ ಏನಾದರೂ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿ, ಇಲ್ಲ ಏನಾದರೂ ಒಂದು ಕಂಪನಿನ ಸ್ಥಾಪನೆ ಮಾಡಿ, ಇಂಥ ಒಂದು ವಿಷಯದಲ್ಲಿ ನಿಮ್ಮ ಒಂದು ಅಭಿವೃದ್ಧಿಯನ್ನು ತೋರಿಸಿ ನೋಡೋಣ. ಯಾರಿಂದಲೂ ಕೂಡ ಆಗಲ್ಲ. ಅದಕ್ಕೆ ಇಂಡಿಯನ್ಸ್ ಎಲ್ಲರೂ ಕೂಡ ಇಮಿಗ್ರೇಷನ್ ಆಗ್ತಾ ಇದ್ದಾರೆ, ಈ ಇಂಡಿಯಾದಿಂದ ಹೊರಗಡೆ ಹೋಗಿ ದುಡಿದು ಅವರು ಚೆನ್ನಾಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ಇರುವಂತ ಒಂದು ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲಿದ್ರೆ ಉದ್ಧಾರ ಆಗಕ್ಕೆ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಅದೇ ತರ ಸತ್ತೋಗುವಾಗ, ಸತ್ತೋಗುವ ಒಂದು ಸ್ಟೇಜ್ ಅಲ್ಲಿ ಇದ್ರೆ ಬ್ಲಡ್ ಬೇಕಂದ್ರೆ ಅವಾಗ ನೀವು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಅಂತ ನೋಡಲ್ಲ, ಯಾವ್ದಾರ ಒಂದು ಬ್ಲಡ್ ಸಿಗ್ಲಿಯಪ್ಪ ನಾನು ಬದುಕೋಬೇಕು ಅಂತ ಹೇಳ್ತೀರ. ಅವಾಗ ಮಾತ್ರ ಯಾಕೆ ಜಾತಿ ಬರಲ್ಲ, ನಿಮ್ಮ ಜಾತಿ ಅವ್ರದೇ ನೀವು ತಗೊಳ್ಳಿ ಈ ಬ್ಲಡ್ನ. ಅವಾಗ ಮಾತ್ರ ಯಾಕಂದ್ರೆ ಭಯ, ಜೀವ ಹೋದ್ರೆ ಬರಲ್ಲಲ್ಲ, ಜೀವ ಮಾತ್ರ ನಿಮ್ಮನ್ನ ತಗೊಳಕಾಗಲ್ಲ ಎಷ್ಟು ದುಡ್ಡಿದ್ರು. ಇವಾಗ ಟೈಮ್ನು ಕೂಡ ಇಸ್ಕೊಬಿಡ್ತಾ ಇದಾರೆ ದುಡ್ಡು ಕೊಟ್ಟು, ಬಟ್ ಆ ಒಂದು ಸಾವು ಅನ್ನೋ ಒಂದು ಆ ಒಂದು ಪದನ ಕೇಳಿದ್ರೆ ಎಲ್ರಿಗೂ ಭಯ ಇರುತ್ತೆ, ಯಾಕಂದ್ರೆ ಅದನ್ನ ಮಾತ್ರ ಯಾರಿಂದನೂ ಕೊಂಡ್ಕೊಳಕಾಗಲ್ಲ. ಸೊ ಅದಕ್ಕೆ ಇರೋ ತನಕ ನಿಮ್ಮ ಜಾತಿ ಮಣ್ಣು ಎಲ್ಲ ಬಿಟ್ಬಿಡಿ, ಇದೆಲ್ಲ ಇನ್ಮೇಲೆ ಇರಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಓಡೋದು ಒಂದೇ ರಕ್ತನೇ, ಅದು ಕೆಂಪು ರಕ್ತನೇ. ಸೊ ನಿಮ್ಮ ಜಾತಿಯಿಂದ ನೀವು ಯಾವತ್ತೂ ಕೂಡ ಮುಂದೆ ಬರೋಕ್ಕೂ ಆಗಲ್ಲ, ನಿಮ್ಮ ಜಾತಿ ಯಾವತ್ತೂ ಕೂಡ ನಿಮ್ಮ ಹಿಂದೆ ಬಂದು ನಿಲ್ಲಲ್ಲ. ನೀವು ಮುಂದೆ ಬರಬೇಕಾದ್ರೆ ನಿಮ್ಮ ಒಂದು ಶ್ರಮಗಳು, ನೀವು ಕಲ್ತ್ಕೊಂಡಂತ ಪಾಠಗಳು ಸಮಾಜದಲ್ಲಿ ಯಾವತ್ತೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನು, ಜಾತಿ ಇಂಪಾರ್ಟೆಂಟಾ ಇಲ್ವಾ, ಇಲ್ಲ ನಿಮಗೆ ಜಾತಿನೇ ಇಂಪಾರ್ಟೆಂಟ್ ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಅಂತವನ್ನ ನಾನು ಖಂಡಿತವಾಗ್ಲೂ ನೋಡ್ಬೇಕು ಅಂತ. ಪುಣ್ಯಾತ್ಮರೆಲ್ಲ ಇದ್ದಾರೆ ಇನ್ನು ಗಾಂಧೀಜಿ ಹೋದ್ಮೇಲೆ ಅಂತ ನನಗೆ ಇನ್ನೂ ಗೊತ್ತಾಗ್ಬೇಕಲ್ಲ ಅದಕ್ಕೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ಕೋತಾ ಇದ್ದೀನಿ. ಇದನ್ನ ಯಾವ ಯೂಟ್ಯೂಬರ್ಸ್ ಕೂಡ ಮಾತಾಡಲ್ಲ, ಮಾತಾಡೋದು ಇಲ್ಲ, ಯಾಕಂದ್ರೆ ಅವರಿಗೆ ಅವ್ರದೇ ಆದಂತ ದುಡ್ಡು ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಓಕೆ. ಅವರಲ್ಲಿ ಇರುವಂತ ಸಬ್ಸ್ಕ್ರೈಬರ್ಗೆ ಅವ್ರು ಸ್ವಲ್ಪ ಬುದ್ಧಿ ಹೇಳ್ಬೋದು ನಿಜವಾಗಿ ಹೇಳ್ಬೇಕಾದ್ರೆ. ಅಂಥವ್ರು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ತುಂಬಾ ಜನ ಇರ್ತಾರೆ, ಅವ್ರು ತಿದ್ಕೋತಾರೆ, ಬಟ್ ಅವರನ್ನೆಲ್ಲ ಮಾಡಲ್ಲ. ಇದೇ ನಿಜವಾದ ಭಾರತ, ನಿಜವಾದ ಜನರ ಒಂದು ಮೈಂಡ್ ಸೆಟ್ ಇದೆ. ಸೊ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕಾಗಿದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋದ್ರಂಗ ನಾನು ನಿಮ್ಮ ಅಜಿತ್ ಟೇಕ್ ಅ ಫೇಲ್ ಸ್ಪ್ರೆಡ್ ಲವ್ ಬೈ ಬೈ.